ನಮಸ್ಕಾರ, ನನ್ನ ಹೆಸರು ವಿಲಕ್ಷಣ ಪಂಚಪೀಠ. ನಾನು ಇವತ್ತು ಮೂನಿಗೆ ಲ್ಯಾಂಡು ಅದಾದಮೇಲೆ ಆರ್ಬಿಟನ್ನು ಮಾಡುತ್ತೇನೆ. ಈಗ ಫಸ್ಟು ನಾವು ಅರ್ಥಿನ ಲೋ ಆರ್ಬಿಟ್ಗೆ ಬರಬೇಕು. ಅದಾದಮೇಲೆ ಈಗ ಈ ಕಡೆ ಸ್ವಲ್ಪ ಟಿಲ್ಟನ್ನು ಮಾಡಿ ಅರ್ಥಿನ ಲೋ ಆರ್ಬಿಟ್ಗೆ ಹೋಗೋದಕ್ಕೆ. ಈಗ ಇನ್ನೂ ಟಿಲ್ಟ್ ಮಾಡಿ, ಇನ್ನೂ ಟಿಲ್ಟ್ ಮಾಡಿ. ಅದಾದಮೇಲೆ ಈಗ 90 ಡಿಗ್ರಿವರೆಗೂ ಟಿಲ್ಟನ್ನು ಮಾಡಿಬಿಡಿ. ಅದಾದಮೇಲೆ ನಾವು ಇದನ್ನು ಆನ್ ಮಾಡಿ ಅದಾದಮೇಲೆ ಸಪ್ರೇಟ್ ಮಾಡಿ ನಾವು ಎಷ್ಟು ಬೇಗ ಹೋಗ್ತಿದ್ದೇವೆ ಅಂತ ಇದೇ ತೋರಿಸುತ್ತದೆ. ಈಗ ಇಂಜಿನ್ನ 25 ಕಿಲೋಮೀಟರ್ವರೆಗೂ ಆನ್ ಮಾಡಿ, ಅದಾದಮೇಲೆ ಆಫ್ ಮಾಡಿಬಿಟ್ಟು ಸ್ವಾಪ್ ಟೈಮ್ ಮಾಡಿ, ಅದಾದಮೇಲೆ ಈ ಆನ್ ಮಾಡಿ. ಅವಾಯ್ಡ್ ಪಾಯಿಂಟ್ ಇರುವಾಗೆ ಆನ್ ಮಾಡಿದ್ರೆ ನಿಮಗೆ ಜಾಸ್ತಿ ಫ್ಯೂಲ್ ಬೇಕಾಗುತ್ತದೆ, ಅದರಿಂದ ನಿಮಗೆ ನೀಟಾಗಿ ಲ್ಯಾಂಡನ್ನು ಮಾಡೋಕ್ಕೂ ಆಗುವುದಿಲ್ಲ. ಇಷ್ಟಿಷ್ಟಿನಲ್ಲಿ ನಾವು ಫುಲ್ ಮೂನಿಗೆ ಹೋಗುತ್ತೇವೆ, ಅದಕ್ಕೆ ಫುಲ್ ಅಡ್ಜಸ್ಟನ್ನು ಮಾಡಬೇಕು. ನಾನು ಒಂದ್ಸಲಿ ಈ ಫ್ಯೂಲಿಂದನೇ ಇದಕ್ಕೆ ಲ್ಯಾಂಡನ್ನು ಆಗಿರಲಿಲ್ಲ, ಇಲ್ಲ ಅಂದರೆ ನಾನು ಲ್ಯಾಂಡ್ ಆಗುತ್ತಿದ್ದೆ, ನಾನು ಕ್ರ್ಯಾಶ್ ಆಗಿಬಿಟ್ಟೆ ಮೂನ್ ಇನ್ ಲ್ಯಾಂಡ್ನಲ್ಲಿ. ಈಗ ನಾವು ಅರ್ತಿನ ಲೋ ಆರ್ಬಿಟಿಗೆ ಬಂದ್ವಿ. ಈಗ ಇದನ್ನು ಆನ್ ಮಾಡಿ ಮೇನ್ ಪಾರ್ಟಿಗ. ಈಗ ಹಿಂಗೆ ಫೇಸ್ ಮಾಡಿ ಅದಾದಮೇಲೆ ಹಿಂಗೆ ಬನ್ನಿ, ಹಿಂಗೆ ಬನ್ನಿ. ಅದಾದಮೇಲೆ ಇವೆರಡನ್ನು ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಈಗ ಜಾಯಿನ್ ಆದ್ವಿ. ಇದು ನಮ್ಮ 9% ಫ್ಯೂಲ್ನ ಎತ್ಕೊಂಡು ಬಿಡುತ್ತು, ನಾವಿಲ್ಲಿಗೆ ಟ್ರಾನ್ಸ್ಫರನ್ನು ಮಾಡೋದಕ್ಕೆ ಆಗುವುದಿಲ್ಲ, ಯಾಕಂದರೆ ವೀಲ್ಸ್ಗಳು ಅಡ್ಡ ಬರ್ತವೆ, ಆದರೂ ಏನೂ ಆಗುವುದಿಲ್ಲ. ಈಗ ಮೂನನ್ನು ನ್ಯಾವಿಗೇಟ್ ಮಾಡಿ ಈಗ ಸ್ವಾಪ್ ಟೈಮ್ ಅಯ್ಯೋ, ನಾವು ಹೇಗೋ ಅರ್ಥಿನ ಅಟ್ಮೋಸ್ಫಿಯರ್ ಒಳಗಡೆ ಬಂದ್ವಿ, ಆದರೆ ಏನೂ ಆಗುವುದಿಲ್ಲ. ಅದಾದಮೇಲೆ ಈಗ ಇದನ್ನು ಮಾಡಿ ನಿಮಗೆ ಈ ನಂಬರ್ ಜಾಸ್ತಿನೂ ಬರಬಹುದು, ಅದಾದಮೇಲೆ ಕಡಿಮೆನೂ ಬರಬಹುದು, ಆದರೆ ಈ ನಂಬರ್ 0 ಆಗೋವರೆಗೂ ಇಂಜಿನ್ನ ಆನೇ ಮಾಡಿ ಇಟ್ಕೊಂಡಿರಿ. ಈಗ ಔಟ್ ಆಫ್ ಫ್ಯೂಲ್ ಆಗಿತ್ತು ಗೊತ್ತಿದ್ದಂಗೆ. ಅದಾದಮೇಲೆ ಈ ಡಾಟೆಡ್ ಲೈನ್ಸ್ನ ರಿಪ್ಲೇಸ್ ಮಾಡಬೇಕು ನಮ್ಮ ಲೈನು, ಅಥವಾ ಈ ಪ್ಲಸ್ ಇರೋ ಮಾರ್ಕು ವ್ಯಾನಿಶ್ ಆಗಬೇಕು. ಆಯ್ತು ವ್ಯಾನಿಶ್. ಈಗ ಇದನ್ನು ಇಂಜಿನ್ನ ಆಫ್ ಮಾಡಿ 0% ಇಟ್ಕೊಂಡು ಅದಾದಮೇಲೆ
ಇದನ್ನು ಫುಲ್ಲಿ ಆನ್ ಮಾಡಿ ಈಗ ಆನ್ ಮಾಡಿ ಅದು ಬೇರೆ ಲೈನ್ಸ್ ಬರ್ತಿದ್ರೆ ಅದು ಮೇಲೆ ಗಮನವನ್ನು ಕೊಡಬೇಡಿ. ಸ್ವ್ಯಾಪ್ ಟೈಮ್ ಇಲ್ಲಿ ಸ್ಲೋ ಆಗಿ ಹೋಗುತ್ತೆ, ಅದಾದಮೇಲೆ ಇಲ್ಲಿ ಫಾಸ್ಟಾಗಿ ಹೋಗುತ್ತೆ. ಇದು ರಿಯಲ್ನಲ್ಲೂ ಹಾಗೆ. ಈಗ ಸ್ವ್ಯಾಪ್ ಟೈಮ್ ಈಗ ಇದು ಇಲ್ಲಿಗೆ ಬನ್ನಿ. ಅದಾದಮೇಲೆ ಹಿಂಗೆ ಫೇಸ್ ಮಾಡಿಬಿಟ್ಟು ಇಂಜಿನ್ನ ಆನ್ ಮಾಡಿ. ಅದಾದಮೇಲೆ ನಮ್ಮ ಇದನ್ನು ಸಪ್ರೇಟನ್ನು ಮಾಡಿಬಿಡಿ. ಅದಾದಮೇಲೆ ಇದಕ್ಕೆ ಕೊಡಿ. ಇದು ಏನು ಡೆಮಾಲಿಷ್ ಮಾಡಿಬಿಟ್ಟು ಹೋಗ್ಬಿಟ್ಟೈತೆ. ಈಗ ನಾವು ಇನ್ನೊಂದ್ಸಲ ಲಾಂಚ್ ಮಾಡೋಣ. ಫಸ್ಟು ಇದನ್ನು ಸೇವ್ ಮಾಡಿ. ಮೂನ್ ಮಿಷನ್ ಸೇವ್. ಈಗ ಲಿಫ್ಟ್ ಆಫ್. ಈಗ ನೀವು ಫೇರಿಂಗ್ಸ್ ಇಲ್ಲ ಅಂದರೂ ಇದು ಹೋಗಬಹುದು, ಆದರೆ ರಿಯಲ್ ಲೈಫ್ನಲ್ಲಿ ಹೋಗೋಕ್ಕೆ ಆಗುವುದಿಲ್ಲ. ಅಂದರೆ ಈ ಗೇಮ್ನಲ್ಲಿ ನಾವು ಫೇರಿಂಗ್ಸ್ ಇಲ್ಲದೆ ಲಾಂಚ್ ಮಾಡಬಹುದು, ಆದರೆ ರಿಯಲಾಗಿ ಮಾಡೋಕ್ಕಾಗಲ್ಲ. ಅದು ನಮ್ಮ ಸ್ಯಾಟಲೈಟ್ನ ಬರ್ನ್ ಆಗದಲೇ ಹಂಗೆ ಹೆಲ್ಪ್ ಮಾಡುತ್ತದೆ, ಇಲ್ಲಾಂದರೆ ನಮ್ಮ ಸ್ಯಾಟಲೈಟ್ ಬರ್ನ್ ಆಗಿಬಿಡುತ್ತದೆ. ಈಗ 90 ಡಿಗ್ರಿ ಟಿಲ್ಟಾಗಿ ಇದು 30 ಬಂದಿದ ತಕ್ಷಣ ಆ್ಯಂಗಲ್ ಡಿಸಪಿಯರ್ ಆಗುತ್ತೆ. ಈಗ ಇಂಜಿನ್ನ ಆನ್ ಮಾಡಿ, ಇದು ಅದಾದಮೇಲೆ ಸಪ್ರೇಟ್ ಮಾಡಿ. ಇದನ್ನು ಫಸ್ಟ್ ಸ್ಟೇಜ್ ಸಪ್ರೇಷನ್ ಅಂತ ಹೇಳ್ತಾರೆ, ಯಾಕಂದರೆ ಅದು ಫಸ್ಟ್ ಒನ್ನು. ಈಗ ನಾವು ಇದನ್ನು ಸಪ್ರೇಟ್ ಮಾಡಿದ್ರೆ ಸೆಕೆಂಡ್ ಆಗುತ್ತೆ, ಇದನ್ನು ಮಾಡಿದರೆ ಥರ್ಡ್ ಆಗುತ್ತೆ, ಅದನ್ನು ಮಾಡಿದರೆ ಫೋರ್ತ್ ಆಗುತ್ತೆ. ಇದರಲ್ಲಿ ಟೋಟಲಿ ಎಷ್ಟು ಸ್ಟೇಜ್ ಐತೆ ಅಂತ ನನಗೂ ಗೊತ್ತಿಲ್ಲ, ಈಗ ಗೊತ್ತಾಗುತ್ತದೆ. ಈಗ ನಾವು ಫಸ್ಟ್ ಸ್ಟೇಜ್ ಸಪ್ರೇಷನನ್ನು ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ನಾವು ಸೆಕೆಂಡ್ ಸ್ಟೇಜ್ ಸಪ್ರೇಷನ್ ಮಾಡೋಕ್ಕೆ ಇನ್ನೂ ತುಂಬ ಟೈಮ್ ಐತೆ, ಯಾಕಂದರೆ ಅದಕ್ಕೆ 70% ಆಫ್ ಫ್ಯೂಲ್ ಐತೆ. ಆಫ್ ಮಾಡಿ ಇದನ್ನು ಸಪ್ರೇಟ್ ಮಾಡಿ ಆನ್ ಮಾಡಿ. ಇದು ಏನು ಅಂದರೆ ನಮ್ಮ ವೇಸ್ಟ್ ಅನ್ವಾಂಟೆಡ್ ಪಾರ್ಟ್ ಈಗ ಅರ್ಥ್ನಲ್ಲಿ ಕ್ರ್ಯಾಶ್ ಆಗುತ್ತೆ. ಅದು ಕ್ರ್ಯಾಶ್ ಆಗೋದಕ್ಕಿಂತ ಮುಂಚೆ ನಾವು ಆರ್ಬಿಟಿಗೆ ಹೋಗಬಿಡೋಣ. ಈಗ ನಾವು ಆರ್ಬಿಟಿಗೆ ರೀಚ್ ಆದ್ವಿ, ಅದಾದಮೇಲೆ ಅದು ಕ್ರ್ಯಾಶ್ ಆಯಿತು. ಈಗ ಸ್ವ್ಯಾಪ್ ಟೈಮ್ ಮಾಡಿ, ಆರ್ಬಿಟ್ ಆಗ್ತೈತಂತ. ಅದಾದಮೇಲೆ ಈ ಸ್ಟೇಜಿಗೆ ಬಂದಾಗ ಸ್ವ್ಯಾಪ್ ಟೈಮ್ನ ಆಫ್ ಮಾಡಿ, ಅದಾದಮೇಲೆ ನ್ಯಾವಿಗೇಟ್ ಮಾಡಿ. ಈಗ ಸ್ವ್ಯಾಪ್ ಟೈಮ್ ಈಗ ಇಂಜಿನ್ನ ಆನ್ ಮಾಡಿ. ಈಗ ಈ ಲೈನು ಅದನ್ನು ರೀಪ್ಲೇಸ್ ಮಾಡಬೇಕು, ಇಲ್ಲಾಂದರೆ ಈ ನಂಬರ್ ರೀಪ್ಲೇಸ್ ಮಾಡಬೇಕು. ಅದನ್ನು ಈ ನಂಬರ್ 0 ಆಗೋ ತನಕ ಇಂಜಿನ್ ಆನ್ ಆಗಬೇಕು. ಆದರೆ ಇನ್ನೊಂದು ಮೆಥಡ್ ಐತೆ, ಇದೈತಲ್ಲ ಇದು, ಈ ದೊಡ್ಡ ಲೈನ ರೀಪ್ಲೇಸ್ ಮಾಡಬೇಕು. ಈಗ ಸೆಕೆಂಡ್ ಸ್ಟೇಜ್ ಸಪ್ರೇಷನ್ ಮಾಡಬೇಕು. ಈ
ಇಂಜಿನ್ನ ಆಫ್ ಮಾಡಿ ಈಗ ಆನ್ ಮಾಡಿ ಈಗ 2.6 ಐತೆ, ಅದು ತುಂಬ ಕಡಿಮೆ. ಈಗ ಮೂನನ್ನು ನೋಡಿ, ಈಗ ಇದನ್ನು ಈ ಥರ ಮಾಡಿ ಈಗ ಆಫ್. ಅಷ್ಟೇ, ಮೂನ್ ಮೂವ್ ಆಗ್ತಿಲ್ಲ ಅಂತ ಆದರೆ ಅದು ಫಸ್ಟ್ ಆಫ್ ಆಲ್ ಮೂವ್ ಆಗ್ತೈತೆ. ಈಗ ಹಿಂಗೆ ಫೇಸ್ ಮಾಡಿಬಿಟ್ಟು ಇಂಜಿನ್ನ ಆನ್ ಮಾಡಿ ಈಗ ಆರ್ಬಿಟ್ ಆಗ್ತಿದ್ದೀವಿ. ಆದರೆ ಈ ಗೇಮ್ ಅವರೇ ಈಗ ಈ ಗೇಮ್ ಹೇಳುತ್ತೆ ಡಿಕ್ರೀಸ್ಡ್ ಇಂಟು ಮೂನ್ ಸ್ಲೋ ಆರ್ಬಿಟ್ ಅಂತ ಹೇಳುತ್ತೆ. ಈಗ ರೋವರ್ ವೀಲ್ನ ಆನ್ ಮಾಡಿ ಅದಾದಮೇಲೆ ಹಿಂಗೆ ಟಿಲ್ಟಾಗಿ ಈಗ ಸ್ವ್ಯಾಪ್ ಟೈಮ್ ಈಗ ನಾವು ಲೋ ಆರ್ಬಿಟಿಗೆ ಬಂದ್ಬಿಟ್ಟಿದ್ದೀವಿ. ಈಗ ನೋಡಿ, ಈಗ ಮೂವ್ ಆಗ್ತೈತೆ ಅಂತ ಅನಿಸುತ್ತೆ. ಆದರೆ ಅದು ಫಸ್ಟ್ ಆಫ್ ಆಲ್ ನಾವು ಮೂವ್ ಆಗ್ತಿರೋದು, ಅದಾದಮೇಲೆ ಇದು ಅರ್ತು, ಮೂನು ಅರ್ತನ ರೊಟೇಟ್ ಮಾಡ್ತೈತೆ. ಆದರೆ ಅದು ಅರ್ತು ಮೂನ್ನ ರೊಟೇಟ್ ಮಾಡೋ ಥರ ಕಾಣುತ್ತೈತೆ. ನಾವು ಇಷ್ಟು ದೂರ ಟ್ರಾವೆಲ್ ಮಾಡಿ ಬಂದಿದ್ದೀವಿ ಇಲ್ಲಿವರೆಗೂ. ಅದು ಒಂದು ಚಿಕ್ಕ ರಾಕೆಟಿಂದ ಥರ ಸ್ವ್ಯಾಪ್ ಟೈಮನ್ನು ಸ್ಟಾಪ್ ಮಾಡೋಣ. ಅದಾದಮೇಲೆ ಇದನ್ನು ಸಪ್ರೇಟ್ ಮಾಡಿ ಡಿ ಆರ್ ಸಿನ ಆನ್ ಮಾಡಿ ಈಗ ಇನ್ನೂ ನೀಟಾಗಿ ಜಾಯಿನ್ ಆಗಬೇಕಷ್ಟೇ. ಈಗ ಅನಿಸುತ್ತೆ ನಿಮಗೆ ಅದು ಮೂವ್ ಆಗ್ತೈತಂತ. ಆದರೆ ಫಸ್ಟ್ ಆಫ್ ಆಲ್ ನಮ್ಮ ಪ್ರೋಬ್ ಮೂವ್ ಆಗ್ತಿರೋದು. ರೋವರ್ ವೀಲ್ನ ಆಫ್ ಮಾಡಿ ಅದಾದಮೇಲೆ ಈಗ ನಿಯರ್ಲಿ ಟಾಕೆಟ್ ಹಾಕ್ಬಿಟ್ವಿ. ಅದಾದಮೇಲೆ ಡನ್. ಈಗ ಇದನ್ನು ಕೇರ್ಫುಲ್ಲಾಗಿ ಸಪ್ರೇಟ್ ಮಾಡಿ. ಆಮೇಲೆ ಸಪ್ರೇಟ್ ಆಯಿತು. ಈಗ ಕ್ಲಿಯರ್ ಡೆಬ್ರಿಸ್ ಮಾಡಬೇಡಿ, ಆ ಥರ ಮಾಡಬೇಡಿ. ಈಗ ಫೋರ್ಸ್ ಮಾಡಿ, ಫೋರ್ಸ್ ಮಾಡಿದ್ರೆ ಇದು ಮೂವ್ ಆಗಲ್ಲ. ಸ್ವಿಚ್ ಟು ದಿಸ್. ನಾವು ಹಿಂಗೆ ಹೋಗೋಣ, ಇಲ್ಲಾಂದರೆ ನಾವು ವಾಚ್ ಈ ಥರ ಇನ್ನೊಂದು ಸಲ ನಮ್ಮ ಸ್ಯಾಟಲೈಟ್ ಜೊತೆ ಕ್ರ್ಯಾಶ್ ಆಗ್ಬಿಡ್ತೀವಿ. ನಮ್ಮ ಮ್ಯಾಪಿಗೆ ಹೋಗಿ ಅದಾದಮೇಲೆ
ಅದಕ್ಕೆ ಆನ್ ಮಾಡಿ. ಅದಾದಮೇಲೆ ಹಿಂಗೆ ಇಂಜಿನನ್ನು ಆನ್ ಮಾಡಿ. ಇಲ್ಲ, ಇನ್ನು ಹೆಂಗೆ ಫೇಸ್ ಮಾಡ್ತಾ ಇತ್ತೋ ಹಂಗೆ ಇಂಜಿನನ್ನು ಆನ್ ಮಾಡಿ. ಈಗ ಇಂಜಿನ್ ಆಫ್ ಮಾಡಿ. ಈಗ ಬರೀ ಹಿಂಗೆ ಈಗ ಹಿಂಗೆ ಅದಾದಮೇಲೆ 3.5 kilometers ಟು ಮಾರ್ಸ್. ನಾವು ಒಂದು ಕ್ರೇಟರ್ ಒಳಗಡೆ ಲ್ಯಾಂಡ್ ಆಗ್ತಿದ್ದೀವಿ. ಆದರೆ ಈಗ ಲ್ಯಾಂಡಿಂಗ್ ಸ್ಟೇಜ್ ತುಂಬ ಲೇಟ್ ಆಗುತ್ತದೆ. ಈಗ ನಾವು ಫ್ಯೂನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಫುಲ್ ನೀಟಾಗಿ ಲ್ಯಾಂಡ್ ಆಗಬೇಕು. ಇಷ್ಟು ಇಂಜಿನ್ ಆನ್ ಆಗಿರಲಿ. ಈ ಕ್ರಿಯೇಟರ್ ಒಳಗಡೆ ನಾವು ಲ್ಯಾಂಡ್ ಆಗೋದು. ಈಗ ಹಿಂಗೆ ಫೇಸ್ ಮಾಡಿ ಈಗ ನಾರ್ಮಲ್ ಫೇಸ್ ಮಾಡೋಣ. ನಾನು ಇಂಜಿನ್ ಯಾವಾಗ ಹೀಗೆ ಆನ್ ಮಾಡೋದು, ಯಾವಾಗ ನಾವು ಈಗ ಮೂನ್ ಕಾಣುತ್ತು ಹಿಂಗೆ ನಾವು ತುಂಬ ಸ್ಪೀಡಾಗಿ ಹೋಗ್ತಿದ್ದೀವಿ. ಈಗ ನಾವು ಟೆರೆಸ್ಟ್ರಿಯನ್ನಲ್ಲಿ ಬಂದ್ಬಿಟ್ಟಿದ್ದೀವಿ. ಈಗ ಹಿಂಗ್ ಫೇಸ್ ಮಾಡಿ ಫೋರ್ 400 meters ಟು ಲ್ಯಾಂಡ್ ಆನ್ ಮೂನ್. ನಮಗೆ ತುಂಬ ನಾವೀಗ ತುಂಬ ಹತ್ರ ಇದ್ದೀವಿ. ನಾನು ಲ್ಯಾಂಡಿಂಗ್ ಲೆಗ್ ಹಾಕಿಲ್ಲ, ನಾವು ಲ್ಯಾಂಡಿಂಗ್ ಲೆಗ್ ಇಲ್ದಲೇ ಲ್ಯಾಂಡ್ ಆಗ್ತಿದ್ದೀವಿ. ಈಗ ನಾನು 100 ಬಂದರೆ ಮಾತ್ರ ಈಗ ಆನ್ ಇಂಜಿನ್ ಆನ್ ಮಾಡ್ತೀನಿ. ಇಂಜಿನ್ ಆನ್. ಈಗ ನಾವು ಮೇಲ್ಗಡೆ ಹೋಗ್ತಿದ್ದೀವಿ. ಆಮೇಲೆ ಇಲ್ಲಿ ಲ್ಯಾಂಡ್ ಆಗ್ತಿದ್ದೀವಿ. ಇಲ್ಲಿ ಒಂದು ಕ್ರಿಯೇಟರ್ ಒಳಗಡೆ ಚಿಕ್ಕ ಕ್ರಿಯೇಟರ್ ಐತೆ, ನಾವಲ್ಲಿ ಲ್ಯಾಂಡ್ ಹಾಕಕ್ಕೆ ಹೋಗ್ತಿದ್ದೀವಿ. ಇಂಜಿನ್ ಆಫ್. ಈಗ
ಅದಾದಮೇಲೆ ನಾವು ಈಗ ಸಕ್ಸಸ್ಫುಲ್ಲಾಗಿ ಲ್ಯಾಂಡ್ ಆದ್ವಿ. ಈಗ ಲ್ಯಾಂಡೆಡ್ ಆನ್ ಮೂನ್ ಸರ್ಫೇಸ್ ಅಂತ ಒಂದು ಮೆಸೇಜ್ ಬಂತು. ಸಪ್ರೇಟ್ ಮಾಡಿ. ಅಯ್ಯೋ ರೋವರ್ ವೀಲ್ನ ಆನ್ ಮಾಡೋಣ, ಅದಾದಮೇಲೆ ಮೂವ್ ಆಗೋಣ. ಮೂವ್ ಆಗಿಲ್ಲ ಅಂದರೆ ಚಿಕ್ಕ ಹಾಕೊಂಡ್ರೆ ಹಿಂಗೆ ಮಾಡಿಬಿಟ್ಟು ಹೋಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.